ವಿಷಯ ನಿಮ್ಮದು, ಸುದ್ದಿ ನಮ್ಮದು. ನಾನು ವಿಜಯಲಕ್ಷ್ಮಿ, ಮೂಡಿಗೆರೆ. ಸರ್ಕಾರಿ ಕೆಲಸ ದೇವರ ಕೆಲಸ ಎಂದು ಮಾಡಿ ನಿವೃತ್ತಿ. ಮೂಡಿಗೆರೆ ತಾಲೂಕು ದೈಹಿಕ ಶಿಕ್ಷಣ ಪರಿವೀಕ್ಷಕರು, ಅಕ್ಷರ ದಾಸೋಹ ನಿರ್ದೇಶಕರು, ಸ್ಕೌಟ್ಸ್ ಮತ್ತು ಗೈಡ್ಸ್ ಸ್ಥಳೀಯ ಸಂಸ್ಥೆ ಮೂಡಿಗೆರೆ ಇದರ ಉಪಾಧ್ಯಕ್ಷರು ಆದ ಶ್ರೀ ಗಣೇಶಪ್ಪ ಇವರು ಇಂದು ನಿವೃತ್ತರಾದರು. ಸರ್ಕಾರಿ ಕೆಲಸ ದೇವರ ಕೆಲಸ ಎಂದು ಮಾಡಿದವರು. ಇವರು ಮೂಡಿಗೆರೆಯಲ್ಲಿ ಶಿಕ್ಷಣ ಸ್ನೇಹಿ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದರು. ಪಂಚಾಯಿತಿ ಸಭೆಗಳಲ್ಲಿ ನೋಡೆಲ್ ಅಧಿಕಾರಿಯಾಗಿದ್ದಾಗ ಜನಾನುರಾಗಿಯಾಗಿ, ವ್ಯಕ್ತಿಯಾಗಿ, ಆಟೋಟ ಕ್ರೀಡಾ ಸಂದರ್ಭಗಳಲ್ಲಿ ಸ್ಪರ್ಧಾಸ್ಫೂರ್ತಿಯಾಗಿ, ಸಮಸ್ಯೆ ಎದುರಿಸುವಾಗ ಭಾವಪರವಶರಾಗಿ, ಸಭೆ ಸಮಾರಂಭಗಳಲ್ಲಿ ಕರಾರುವಾಕ್ಕು ಬುದ್ಧಿಜೀವಿಯಾಗಿ, ಅನುಭವಿಯಾಗಿ, ಹಿರಿಯಣ್ಣನಂತೆ ನಮ್ಮೊಂದಿಗೆ ನಡೆದುಕೊಂಡ ತಮ್ಮ ಎಲ್ಲ ಸಹಕಾರಕ್ಕೆ ನಮ್ಮ ಪ್ರೀತಿಪೂರ್ವಕ ಧನ್ಯವಾದಗಳು. ತಮ್ಮ ನಿವೃತ್ತಿ ಜೀವನ ಸುಖಕರವಾಗಿರಲಿ. ಶ್ರೀ ದೇವರು ತಮಗೆ ಆಯುರಾರೋಗ್ಯ, ಐಶ್ವರ್ಯ, ಸಿರಿ ಸಂಪತ್ತನ್ನು ಕರುಣಿಸಲಿ. ತಮ್ಮ ಸುದೀರ್ಘ ವೃತ್ತಿ ಜೀವನಕ್ಕೆ ಅಭಿನಂದನೆಗಳು. ವರದಿ ಮಗ್ಗಲಮಕ್ಕಿ ಗಣೇಶ್, ಬ್ಯೂರೋ ನ್ಯೂಸ್. ಬೆಂಗಳೂರಿನಲ್ಲಿ ಹೆಲ್ತ್ ಕೇರ್ ಸೆಂಟರ್ನಲ್ಲಿ ಕೆಲಸಕ್ಕೆ ಮಹಿಳೆಯರು ಬೇಕಾಗಿದ್ದಾರೆ. ನಗರ ಮತ್ತು ಗ್ರಾಮಾಂತರ ಮಹಿಳೆಯರಿಗೆ ಬೆಂಗಳೂರಿನಲ್ಲಿ ಕೆಲಸ ಖಾಲಿ ಇದೆ. ಹೆಲ್ತ್ ಸೆಂಟರ್ನಲ್ಲಿ ಅಡುಗೆ, ವೃದ್ಧರನ್ನು ನೋಡಿಕೊಳ್ಳುವುದು, ಹೌಸ್ ಕೀಪಿಂಗ್ ಕೆಲಸ, ಹೆಲ್ತ್ ಕೇರ್ ಅಸಿಸ್ಟೆಂಟ್, ನರ್ಸಿಂಗ್ ಕೆಲಸ ಲಭ್ಯವಿದೆ. ಕೆಲಸಕ್ಕಾಗಿ ಇಚ್ಛಿಸುವ ಮಹಿಳೆಯರಿಗೆ ಬೆಂಗಳೂರಿನಲ್ಲೇ ಉಚಿತ ಊಟ ವಸತಿಯೊಂದಿಗೆ ಅಭ್ಯರ್ಥಿಗಳನ್ನು ಸಂಸ್ಥೆಗೆ ನೇರ ನೇಮಕಾತಿ ಮಾಡಿಕೊಳ್ಳಲಾಗುವುದು. ತಿಂಗಳಿಗೆ 10-25 ಸಾವಿರ ರುವರೆಗೆ ಸಂಬಳವಿರುತ್ತದೆ. ಮೊದಲ 3 ತಿಂಗಳ ಅನುಭವದ ನಂತರ ಸಂಬಳದ ಏರಿಕೆಯಾಗುವುದು. ಅಸಿಸ್ಟೆಂಟ್ ನರ್ಸಿಂಗ್ ಕೆಲಸ ಗೊತ್ತಿಲ್ಲದ ಮಹಿಳೆಯರಿಗೆ ಸರ್ಕಾರದ ಮಾನ್ಯತೆ ಪಡೆದ ಸಂಸ್ಥೆಯಿಂದ ಬೆಂಗಳೂರಿನಲ್ಲೇ ಉಚಿತವಾಗಿ ಕೆಲಸ ಹೇಳಿಕೊಡಲಾಗುವುದು. ಹೆಲ್ತ್ ಕೇರ್ ಅಸಿಸ್ಟೆಂಟ್ ನರ್ಸಿಂಗ್ ಕೆಲಸಕ್ಕೆ ವಿದ್ಯಾರ್ಹತೆಗಳು 5ನೇ ತರಗತಿ, 7ನೇ ತರಗತಿ, ಎಸ್ಎಸ್ಎಲ್ಸಿ ಪಾಸ್ ಅಥವಾ ಫೇಲ್, ಪಿಯುಸಿ ಪಾಸ್ ಅಥವಾ ಫೇಲ್ ಆದ ಮಹಿಳೆಯರಿಗೆ ಅವಕಾಶವಿರುತ್ತದೆ. ವಯೋಮಿತಿ 18-38 ವರ್ಷದ ಮಹಿಳೆಯರಿಗೆ ಅವಕಾಶವಿರುತ್ತದೆ. ಮೊದಲು ಬಂದವರಿಗೆ ಮೊದಲ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8792264665. ಇನ್ನೊಂದು ಸಂಖ್ಯೆ 8792264675. ನಗರ ಹಾಗೂ ಗ್ರಾಮಾಂತರ ಮಹಿಳೆಯರಿಗೆ ಸುವರ್ಣಾವಕಾಶ.